ಎಲ್ಲರಿಗೂ ನಮಸ್ಕಾರ ಸಕಲಕಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಘಮಘಮಿಸುವ ಚಿಕನ್ ದಮ್ ಬಿರಿಯಾನಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ನಾನು ಡೀಟೇಲ್ ಆಗಿ ಹೇಳಿದಿನಿ ಪೂರ್ತಿಯಾಗಿ ನೋಡಿ ನಂತರ ಟ್ರೈ ಮಾಡಿ ದಮ್ ಬಿರಿಯಾನಿ ಬಹಳ ಘಮಘಮವಾಗಿರುತ್ತೆ ಹಾಗೂ ತುಂಬಾ ರುಚಿಯಾಗಿರುತ್ತೆ ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ಘಮಘಮಿಸುವ ಚಿಕನ್ ದಮ್ ಬಿರಿಯಾನಿ ಮಾಡೋದಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಇದಕ್ಕೆ ಮಧ್ಯಮ ಗಾತ್ರದ ಎರಡು ಈರುಳ್ಳಿ ತೆಳ್ಳಗೆ ಹೆರ್ಕೊಂಡಿರೋದು ನಾಲ್ಕು ಹಸಿಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ 2 ಇಂಚು ಶುಂಠಿ ತಗೊಂಡಿದ್ದೀನಿ ಈ ಮಸಾಲೆಗಳು ಅಕ್ಕಿ ಜೊತೆ ಬೇಯಿಸೋದಿಕ್ಕೆ ಈ ಮಸಾಲೆಗಳು ಚಿಕನ್ ಜೊತೆ ಮ್ಯಾರಿನೇಟ್ ಮಾಡೋದಿಕ್ಕೆ ಮತ್ತು ಮಸಾಲೆ ಪುಡಿಗಳು ಮೊಸರು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೊದಲಿಗೆ ನಾವು ಈರುಳ್ಳಿಯನ್ನ ತೆಳ್ಳಗೆ ಹೆಚ್ಚಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಹೆಚ್ಚಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಲ್ಲಿವರೆಗೂ ಅಂದ್ರೆ ಈರುಳ್ಳಿ ಕಂದು ಬಣ್ಣ ಬರಬೇಕು ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನ ನಾವು ಎಣ್ಣೆಯಲ್ಲಾದರೂ ಕರಿಬಹುದು ಇಲ್ಲಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಬಹುದು ಈಗ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ನಾನು 1/4 ಕೆಜಿ ಚಿಕನ್ ತಗೊಂಡಿದ್ದೀನಿ ಇದಕ್ಕೆ 1/2 ಚಮಚದಷ್ಟು ಅರಶಿನ ಪುಡಿ ಚಿಕನ್ಗೆ ಬೇಕಾದಷ್ಟು ಉಪ್ಪು ನಿಮಗೆ ಬೇಕಿದ್ರೆ ಚಿಕನ್ ಮಸಾಲಾ 1/2 ಟೀ ಚಮಚ ಹಾಕೋಬಹುದು ಹೆಚ್ಚು ಮಸಾಲೆ ಬೇಡ ಅನ್ನೋರು ಚಿಕನ್ ಮಸಾಲನ ಬಿಡಬಹುದು ಅದನ್ನ ಹಾಕೋ ಅಗತ್ಯ ಇಲ್ಲ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಗೆಡ್ಡೆ ಬೆಳ್ಳುಳ್ಳಿ 2 ಇಂಚು ಶುಂಠಿ ಅದರ ಪೇಸ್ಟ್ ಮಾಡ್ಕೊಂಡಿದ್ದು ಹಾಗೆ ಇದಕ್ಕೆ 3 ರಿಂದ 4 ದೊಡ್ಡ ಚಮಚದಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕೋಬೇಕು ಹಾಗೆ ಇಡಿ ಮಸಾಲೆಗಳಾದ 1/2 ಚಮಚದಷ್ಟು ಸೋಂಪು 1/2 ಟೀ ಚಮಚದಷ್ಟು ಜೀರಿಗೆ 2 ಚಕ್ಕೆ 2 ಲವಂಗ 4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳ್ಕೊಂಡಿರೋದು ಕರಿದ ಈರುಳ್ಳಿ ಒಂದು ಸ್ವಲ್ಪ 2 ಚಮಚದಷ್ಟು ಈರುಳ್ಳಿ ಎಣ್ಣೆಯಲ್ಲಾದರೂ ಕರಿಬಹುದು ನೀವು ಅಂದ್ರೆ ಜಾಸ್ತಿ ಎಣ್ಣೆ ಹಾಕಿ ಕರಿಬಹುದು ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬಹುದು ಒಟ್ಟಿನಲ್ಲಿ ಈರುಳ್ಳಿ ಬ್ರೌನ್ ಆಗಬೇಕು ಹಾಗೂ 1/2 ಟೀ ಚಮಚದಷ್ಟು ಕೊತ್ತಂಬರಿ ಪುಡಿ ಖಾರದ ಪುಡಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬಹುದು ನಾನು ಇಲ್ಲಿ 1 ಟೀ ಚಮಚ ಖಾರದ ಪುಡಿ ಹಾಕಿದ್ದೀನಿ ಹಾಗೂ ಒಂದು 2 ಚಮಚದಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಅನ್ನು 1/2 ಗಂಟೆ ಮ್ಯಾರಿನೇಟ್ ಮಾಡಬೇಕು ಇದನ್ನ ಫ್ರಿಜ್ ಅಲ್ಲಿ ಇಡೋ ಅಗತ್ಯ ಇಲ್ಲ ಹೊರಗೆ ಇಡಬಹುದು 1/2 ಗಂಟೆ ಆದ್ರೆ 1/2 ಗಂಟೆಗಿಂತ ಹೆಚ್ಚು ಹೊತ್ತಾದ್ರೆ ಫ್ರಿಜ್ ಅಲ್ಲಿ ಇಡಬೇಕು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ 1/2 ಗಂಟೆ ಆದ ನಂತರ ಅಕ್ಕಿನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ 5 ಕಪ್ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ 9 ಕಪ್ ನೀರು ಹಾಕ್ತಾ ಇದ್ದೀನಿ ಅಕ್ಕಿಯ ಡಬಲ್ ನೀರು ಹಾಕಬಹುದು ಆದ್ರೆ ಮೊಸರಲ್ಲೆಲ್ಲ ನೀರು ಇರೋದ್ರಿಂದ 1 ಕಪ್ ಕಡಿಮೆ ಹಾಕ್ತಾ ಇದ್ದೀನಿ 5 ಕಪ್ ಅಕ್ಕಿಗೆ 9 ಕಪ್ ನೀರು ಈ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀವು ಉಪ್ಪಿನ ಟೇಸ್ಟ್ ನೋಡಬೇಕು ನೀರಿನ ಟೇಸ್ಟ್ ನೋಡಿದ್ರೆ ಉಪ್ಪು ಸರಿ ಇದೆಯಾ ಅಂತ ಗೊತ್ತಾಗುತ್ತೆ ನಂತರ ಇದಕ್ಕೆ 1/2 ಚಮಚ ಸೋಂಪು 1/2 ಟೀ ಚಮಚ ಜೀರಿಗೆ 4 ಲವಂಗ 2 ಚಕ್ರಮೊಗ್ಗು 4 ಚಕ್ಕೆ ಹಾಗೂ 2 ಏಲಕ್ಕಿನು ಸೇರಿಸ್ಕೊಳ್ಳಿ ಇದಿಷ್ಟನ್ನ ಹಾಕಿ ನೆನೆ ಇಡಬೇಕು ಅಕ್ಕಿ 1/2 ಗಂಟೆ ನೆನಿಬೇಕು ಅಕ್ಕಿನ ನೆನೆಯೋಕಿಟ್ಟಿ 1/2 ಗಂಟೆ ಆದ ನಂತರ ನೀವು ಚಿಕನ್ ಅನ್ನು ಬೇಯಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಒಂದು ದಪ್ಪ ತಳದ ಪಾತ್ರೆ ಅಥವಾ ಕುಕ್ಕರ್ ಇದಕ್ಕೆ ಚಿಕನ್ ಅನ್ನು ಹಾಕೊಳ್ಳಿ ಹಾಗೂ ಇದಕ್ಕೆ ಕರಿಬೇವಿನ ಎಲೆಗಳು ಒಂದು 8 ರಿಂದ 10 ಸೇರಿಸ್ಕೊಳ್ಳಿ ಹಾಗೂ 2 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು ನಾವು ಬಿರಿಯಾನಿ ಮಾಡೋದಕ್ಕೆ ಎಣ್ಣೆನ ಇವಾಗ ಸೇರಿಸ್ತಾ ಇದೀವಿ ಚಮಚ ಅಂದ್ರೆ ಟೀಸ್ಪೂನ್ ಅಲ್ಲ ದೊಡ್ಡ ಚಮಚ ಟೇಬಲ್ ಸ್ಪೂನ್ ಅಂತಾರಲ್ಲ ಅದು ಅದರಲ್ಲಿ 2 ದೊಡ್ಡ ಚಮಚ ಅಷ್ಟು ಎಣ್ಣೆನ ಸೇರಿಸಿ ಕರಿಬೇವಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯೋದಿಕ್ಕಿಡಿ ಚಿಕನ್ ಬೇಯೋದಿಕ್ಕಿಟ್ಟು 1/2 ಗಂಟೆ ಆದ ನಂತರ ಅಕ್ಕಿನ ನೆನೆಸಿ 1/2 ಗಂಟೆ ಆಗಿರುತ್ತೆ ಸೋ ಇದನ್ನ ನೀವು 1/2 ಗಂಟೆ ಬೇಯಿಸಬೇಕು ಚಿಕನ್ನ
ಚಿಕನ್ ಕಾಲ್ ಗಂಟೆ ಆಗೋಷ್ಟರಲ್ಲಿ ಸುಮಾರಾಗಿ ಬೆಂದಿರುತ್ತೆ, ಒಂದು ಮುಕ್ಕಾಲು ಭಾಗದಷ್ಟನಾದರೂ ಬೆಂದಿರುತ್ತೆ. ಮುಕ್ಕಾಲು ಭಾಗ ಬೆಂದ ನಂತರ ಇದಕ್ಕೆ ನಾವು ಅಕ್ಕಿನ ಸೇರ್ಸೋಕೆ ಶುರು ಮಾಡ್ತೀವಿ. ಅಕ್ಕಿನ ಹಾಗೆ ಸೇರಿಸೋದಿಲ್ಲ, ಅದಕ್ಕೆ ಬೇರೆ ಮೆಥಡ್ ಇದೆ, ಅದನ್ನು ಪೂರ್ತಿಯಾಗಿ ನೋಡಿ ತೋರಿಸ್ತೀನಿ. ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಿ, ಚಿಕನ್ ಮುಕ್ಕಾಲು ಭಾಗನಾದರೂ ಬೇಯಬೇಕು. ಈಗ ಇದು ಚಿಕನ್ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ಒಂದು ಹಳೆ ದೋಸೆ ತವ ಇಟ್ಬಿಟ್ಟು ಗ್ಯಾಸನ್ನು ಸಣ್ಣ ಉರಿ ಮಾಡಿ, ಅಂದರೆ ಸಿಮ್ಮಲ್ಲಿಟ್ಟು, ಆ ತವದ ಮೇಲೆ ದಪ್ಪ ತಳದ ಪಾತ್ರೆ ಅಥವಾ ನಿಮ್ಮದು ಚಿಕನ್ ಏನು ಹಾಕಿದಿರಲ್ಲ ಆ ಪಾತ್ರೆನ ಇಡಬೇಕು. ಈಗ ಸ್ಟೌವ್ ಸಿಮ್ ಮಾಡಿ ನಾನು ದೋಸೆ ಹೆಂಚಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಪಕ್ಕದಲ್ಲಿ ಅಕ್ಕಿನ ಬೇಯಿಸ್ಕೊಳ್ಳೋಕೆ ಶುರು ಮಾಡೋಣ. ನೆನೆ ಇಟ್ಟಿದ್ವಲ್ಲ ಅಕ್ಕಿ, ಅದು ಈಗ ಅರ್ಧ ಗಂಟೆ ಆಗಿದೆ. ಅದನ್ನು ಮುಚ್ಚಿಟ್ಟು ಕುದಿಸ್ಬೇಕು. ನೆನಪಿರ್ಲಿ, ಅಕ್ಕಿಗೆ ನೀವು ಮೊದಲೇ ಉಪ್ಪು ಸೇರಿಸಿರಬೇಕು. ಈಗ ನಾವು ಅಕ್ಕಿ ಲೇಯರ್ ಮಾಡೋದಕ್ಕೆ ಕರಿದ ಈರುಳ್ಳಿ, ಸ್ವಲ್ಪ ತುಪ್ಪ ಹಾಗೂ ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿಟ್ಕೊಳ್ಳೋಣ. ಇವೆಲ್ಲ ನಿಮ್ಮ ಪಕ್ಕದಲ್ಲೇ ಇಟ್ಕೊಳ್ಳಿ. ಹಾಗೂ ದಮ್ ಬಿರಿಯಾನಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಒಂದು ದಪ್ಪ ಟವಲ್ ಬೇಕಾಗುತ್ತೆ. ಟವಲ್ಲು ತುಂಬಾ ದೊಡ್ಡ ಇರಬಾರ್ದು. ನಿಮ್ಮ ಪಾತ್ರೆ, ಚಿಕನ್ ಬೇಯಿಸ್ತಾ ಇರೋ ಪಾತ್ರೆ ಮುಚ್ಚಿದ್ರೆ ಸಾಕು, ಪೂರ್ತಿ ಕವರ್ ಆಗೋ ಥರ ಇರಬೇಕು. ನ್ಯಾಪ್ಕಿನ್ ಬರುತ್ತಲ್ಲ ಆ ಸೈಜ್ ಆದರೆ ಸಾಕು. ಅಕ್ಕಿ ಸುಮಾರಾಗಿ ಮುಕ್ಕಾಲು ಭಾಗದಷ್ಟಾದರೂ ಬೇಯಬೇಕು. ಅದು ಬೆಂದ ನಂತರ ನಾವು ದಮ್ ಶುರು ಮಾಡಬೇಕು. ಅಕ್ಕಿ ಬೆಂದಿದೆಯಾ ಅಂತ ಮಧ್ಯದಲ್ಲಿ ಒಂದ್ಸಲ ನೋಡ್ತಾ ಇರಿ. ಚಿಕನ್ಗೆ ನಾವು ಚಿಕನ್ ಬೇಯೋದಿಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕಿದೀವಿ. ಅಕ್ಕಿಗೆ ಅಕ್ಕಿ ನೀರನ್ನ ಚೆಕ್ ಮಾಡಿ ಅಕ್ಕಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕಿದೀವಿ. ಈಗ ಅಕ್ಕಿ ಮುಕ್ಕಾಲು ಭಾಗ ಬೆಂದ ನಂತರ ಅಕ್ಕಿ ಕುದಿತಾ ಇದ್ದಿದ್ದ ನೀರು, ಒಂದು ಅಥವಾ ಎರಡು ಲೋಟದಷ್ಟು ನೀರು ಚಿಕನ್ ಪಾತ್ರೆಗೆ ಹಾಕಬೇಕು. ಚಿಕನ್ ಪಾತ್ರೆ ಸಿಮ್ಮಲ್ಲೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು. ನೆನಪಿರಲಿ, ಚಿಕನ್ ಬೇಯ್ತಾ ಇರೋದು ಹಾಗೂ ಅಕ್ಕಿ ಬೇಯ್ತಾ ಇರೋದು ಎರಡು ಸ್ಟೌವ್ ಆನಲ್ಲೇ ಇರಬೇಕು, ಯಾವುದನ್ನು ಆಫ್ ಮಾಡಬೇಡಿ. ಚಿಕನ್ ಬೇಯಿಸ್ತಾ ಇರೋ ಸ್ಟೌವಲ್ಲಿ ಸಿಮ್ ಆಗಿರಬೇಕು. ಅಕ್ಕಿನ ನೀವು ಬೇಕಾದ್ರೆ ಜೋರಾಗಿಟ್ಟು ಬೇಯಿಸ್ಬೋದು. ಈಗ ಅಕ್ಕಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ಒಂದು ನಾಲ್ಕು ಸೌಟಿನಷ್ಟು ಅಕ್ಕಿನ ಚಿಕನ್ ಬೇಯ್ತಾ ಇರೋ ಪಾತ್ರೆ ಮೇಲೆ ಹಾಗೆ ಹಾಕಿ ಅಗ್ಲಕ್ಕೆ ಹರಡಬೇಕು. ಇದನ್ನ ಮಿಕ್ಸ್ ಮಾಡಬಾರ್ದು, ಮಿಕ್ಸ್ ಮಾಡಿದ್ರೆ ಅಕ್ಕಿ ಪುಡಿ ಆಗುತ್ತೆ. ಬರೀ ಅಕ್ಕಿನ ನೀವು ಹಾಕಿ ಅಗ್ಲಕ್ಕೆ ಸ್ಪ್ರೆಡ್ ಮಾಡಬೇಕು, ಹರಡಬೇಕು. ಅಕ್ಕಿ ಹಾಕಿ ಹರಡಿದ ನಂತರ ಅದರ ಮೇಲೆ ಸ್ವಲ್ಪ ಎರಡು ಚಮಚದಷ್ಟು ಕರೆದಿರೋ ಈರುಳ್ಳಿನ ಅದನ್ನು ಕೂಡ ಹರಡಿ, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಎರಡು ಮೂರು ಚಮಚದಷ್ಟು ತುಪ್ಪ. ಇಲ್ಲಿ ನಾನು ಸಣ್ಣ ಚಮಚ ತಗೊಂಡಿದ್ದೀನಿ, ಇದು ಮೂರು ಚಮಚಕ್ಕೆ ಒನ್ ಟೀ ಚಮಚ ಆಗುತ್ತೆ. ಸೊ ನೀವು ಒಂದು ಟೀ ಚಮಚ ತುಪ್ಪ ಹಾಕಿದ್ರೆ ಸಾಕು ಒಂದೊಂದು ಲೇಯರ್ಗೆ. ಇದನ್ನ ಚಿಕನ್ ಹಾಕಿರೋ ಕುಕ್ಕರ್ನ ಮುಚ್ಚಿಡಿ. ಹಾಗೆ ಮತ್ತೆ ಅಕ್ಕಿ ಸ್ವಲ್ಪ ಬೆಂದ ನಂತರ ಇನ್ನೊಂದು ಬ್ಯಾಚ್ ಹಾಕಬೇಕು. ಅದೇ ರೀತಿ ಅದೇ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ಮತ್ತೆ ಮೂರು ಸೌಟಷ್ಟು ಅಕ್ಕಿ ಹಾಕ್ಕೊಂಡು ಲೆವೆಲ್ ಮಾಡಿ ಅದಕ್ಕೆ ಮತ್ತೆ ಕರಿದ ಈರುಳ್ಳಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ತುಪ್ಪ ಒಂದು ಚಮಚದಷ್ಟು ಇಷ್ಟನ್ನು ಹಾಕಿ ಮತ್ತೆ ಮುಚ್ಚಿಡಿ. ಈ ಥರ ಯಾಕೆ ಮಾಡ್ತೀವಿ ಅಂದರೆ, ಕುದಿತಾ ಇರೋ ಅಕ್ಕಿ ಮುಕ್ಕಾಲು ಭಾಗ ಬೆಂದಿರಲೇಬೇಕು. ಮೊದಲು ನಾವು ಮುಕ್ಕಾಲು ಭಾಗ ಬೆಂದಿರೋ ಅಕ್ಕಿನ ಹಾಕಿದ್ದೀವಿ ಚಿಕನ್ನಿಗೆ, ನಂತರ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿರೋ ಅಕ್ಕಿ ಹಾಕಿದ್ದೀವಿ, ಕೊನೆಯಲ್ಲಿ ಪೂರ್ತಿ ಬೆಂದಿರೋ ಅಕ್ಕಿನ ಹಾಕ್ತೀವಿ. ಆವಾಗ ಮೇಲ್ಗಡೆ ಇರೋ ಅಕ್ಕಿ ಅನ್ನ, ಅಂದರೆ ಅನ್ನ ಮಾಡಿ ಹಾಕಿರ್ತೀವಿ, ಹಾಗಾಗಿ ಅದು ಹಸಿ ಬಿಸಿ ಆಗೋದಿಲ್ಲ. ನೀರು ಪೂರ್ತಿ ಹೀರ್ಕೋಬೇಕು, ಅಲ್ಲಿವರೆಗೂ ಅದನ್ನ ಬೇಯಿಸಿ ಅಕ್ಕಿ ಚೆನ್ನಾಗಿ ಬೇಯಬೇಕು. ಈ ಪ್ರೊಸೆಸ್ನ ನೀವು ಬೇಗ ಬೇಗ ಅಕ್ಕಿ ರೆಡಿ ಆಗ್ತಾ ಇದ್ದಂಗೆ ಮಾಡ್ತಾ ಇರಬೇಕು. ಇದು ಮಾಡೋದಕ್ಕೆ ನಿಮಗೆ ಮೂರರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ. ಈಗ ಅಕ್ಕಿ ಸುಮಾರಾಗಿ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಮತ್ತೆ ಇನ್ನೊಂದು ಲೇಯರ್ ಹಾಕ್ತಾ ಇದ್ದೀನಿ. ನೀವು ಈ ಥರ ಮೂರು ಸಲ ಮಾಡಿದ್ರೆ ಸಾಕಾಗುತ್ತೆ.
ಮೊದಲಿಗೆ ಅರ್ಧ ಬೆಂದಿರೋ ಅಕ್ಕಿ, ನಂತರ ಮುಕ್ಕಾಲು ಬೆಂದಿರೋ ಅಕ್ಕಿ, ಕೊನೆಯಲ್ಲಿ ಪೂರ್ತಿ ಬೆಂದಿರೋ ಅಕ್ಕಿ. ಅಕ್ಕಿಗೆ ಹಾಕಿರೋ ನೀರು ನೋಡಿ ಪೂರ್ತಿಯಾಗಿ ಬತ್ತುತ್ತಾ ಬಂದಿದೆ, ಅಕ್ಕಿ ಬೆಂದಿದೆ. ಅದಕ್ಕೆ ನಾನೀಗ ಅಕ್ಕಿ ಜೊತೆಗೆ ನೀರನ್ನು ಸೇರಿಸಿ ಕೊನೆಯಲ್ಲಿ ಲಾಸ್ಟ್ ಲೇಯರ್ ಹಾಕ್ತಾ ಇದ್ದೀನಿ. ಅಕ್ಕಿ ಬೇಯೋದಕ್ಕೆ ಅಷ್ಟು ನೀರು ಬೇಕಾಗುತ್ತೆ, ಅದಕ್ಕೆ ನೀರನ್ನ ಚೆಲ್ಲೋದಿಕ್ಕೆ ಹೋಗ್ಬೇಡಿ. ಈಗ ಇದನ್ನ ಎಲ್ಲ ನೀಟಾಗಿ ಇದನ್ನ ಹರಡಿ ಕೊನೆಯದಾಗಿ ಎಷ್ಟು ಈರುಳ್ಳಿ ಉಳಿದಿದೆಯೋ ಅಷ್ಟು ಈರುಳ್ಳಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತೆ ತುಪ್ಪನ ಹಾಕಿ. ಇದು ದಮ್ ಬಿರಿಯಾನಿ ರೆಡಿ ಮಾಡೋದಕ್ಕೆ ಲಾಸ್ಟ್ ಸ್ಟೆಪ್. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀವು ಮೂರು ಸ್ಟೆಪ್ ಮಾಡೋದಕ್ಕೆ ಸರಿಯಾಗಿ ಅದನ್ನ ಭಾಗ ಮಾಡಿ ಇಟ್ಕೊಳ್ಳಿ. ಕೊನೆಯಲ್ಲಿ ತುಪ್ಪ ಒಂದೆರಡು ಚಮಚದಷ್ಟು. ತುಪ್ಪ ಒಳ್ಳೆ ಘಮ ಕೊಡುತ್ತೆ ಹಾಗೂ ತುಂಬಾ ರುಚಿಯಾಗಿರುತ್ತೆ. ದಮ್ ಬಿರಿಯಾನಿಗೆ ಹೆಚ್ಚು ಎಣ್ಣೆ ಅಗತ್ಯ ಇಲ್ಲ. ಈಗ ಕೊನೆಯಲ್ಲಿ ಮುಖ್ಯವಾದ ಸ್ಟೆಪ್, ಎಲ್ಲ ಅಕ್ಕಿಯ ಲೇಯರಿಂಗ್ ಮಾಡಾದ್ಮೇಲೆ ಒದ್ದೆ ಮಾಡಿ ಹಿಂಡ್ಕೊಂಡಿರುವಂತ ಟವಲ್ ಅನ್ನ ಈ ಪಾತ್ರೆ ಮೇಲೆ ಮುಚ್ಚಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು. ಕುಕ್ಕರ್ ಮುಚ್ಚಳನ್ನು ಮುಚ್ಚಬಾರ್ದು. ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಡಬೇಕು. ನಾನಿಲ್ಲಿ ಕುಟ್ಟುವ ಕಲ್ಲನ್ನು ಇಟ್ಟಿದ್ದೀನಿ. ಹೀಗೆ ಸೆಟಪ್ ಮಾಡಿದ್ಮೇಲೆ ಇದು ಕಾಲು ಗಂಟೆವರೆಗೂ ಹೀಗೆ ಸಿಮ್ಮಲ್ಲಿ ಬೇಯೋದಿಕ್ಕೆ ಬಿಡಬೇಕು. ಅಕ್ಕಿ ಚಿಕನ್ನು ಎಲ್ಲ ಸ್ಮೆಲ್ ಎಲ್ಲ ಸ್ಪ್ರೆಡ್ ಆಗಿ ನೀಟಾಗಿ ಬೆಂದ್ಬಿಡುತ್ತೆ ಕಾಲು ಗಂಟೆಯಲ್ಲಿ. ಕಾಲು ಗಂಟೆ ಆದ ನಂತರ ಇದು ರೆಡಿಯಾಗಿರುತ್ತೆ. ಕಾಲು ಗಂಟೆ ಆದ್ಮೇಲೆ ಒಂದು ಐದು ನಿಮಿಷ ಹಾಗೆ ಸೆಟ್ ಆಗೋದಿಕ್ಕೆ ಗ್ಯಾಸ್ ಆಫ್ ಮಾಡಿ ಇಟ್ಬಿಡಿ. ನಂತರ ಇದನ್ನ ಹೀಗೆ ಓಪನ್ ಮಾಡಿ. ತುಂಬ ಶಾಖ ಇರುತ್ತೆ ಒಳಗಡೆ, ನಿಧಾನವಾಗಿ ಟವಲ್ನ ಸುತ್ತಿ ತೆಗಿರಿ. ಈಗ ಘಮ ಘಮಿಸುವ ತುಂಬಾ ರುಚಿಯಾಗಿರುವಂತಹ ದಮ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನ ಬಡಿಸುವಾಗ ಮೊದಲಿಗೆ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು, ಸ್ಪೂನ್ ಅನ್ನ ಆಳವಾಗಿ ಹಾಕ್ಬೇಕು. ಈ ಅನ್ನದ ಸೌಟ್ ಇದೆಯಲ್ಲ, ಇದನ್ನ ಆಳವಾಗಿ ಹಾಕಿ ಕೆಳಗಡೆಯಿಂದ ಎತ್ತಬೇಕು. ಮಸಾಲೆ ಎಲ್ಲ ಕೆಳಗಿರುತ್ತೆ, ಚಿಕನ್ ಕೂಡ ಕೆಳಗೆ ಇರೋದ್ರಿಂದ ಸೈಡ್ ಇಂದ ಅದನ್ನ ಆಳವಾಗಿ ಎತ್ತಿ ಬಡಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬೆಂದಿದೆ. ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೂ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ನಲ್ಲಿ ತಿಳಿಸಿ.